ಹಲೋ ಫ್ರೆಂಡ್ಸ್, ನಾನು ನಯನ. ಇವತ್ತು ನಾನು ನಿಮಗೆ ನನ್ನ ಒಂದು ಶ್ಯಾಂಪೂನ ತೋರಿಸ್ತಾ ಇದ್ದೀನಿ, ನಾನು ಯೂಸ್ ಮಾಡುವಂಥ ಹರ್ಬಲ್ ಶ್ಯಾಂಪೂನ ತೋರಿಸ್ತಾ ಇದ್ದೀನಿ. ಸೊ ನನ್ನ ಹೇರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು, ಯಾವ ಶ್ಯಾಂಪೂ ಯೂಸ್ ಮಾಡ್ತೀರಾ, ಯಾವ ಕಂಡೀಷ್ನರ್ ಯೂಸ್ ಮಾಡ್ತೀರಾ ಅಂತ. ಸೊ ಇವತ್ತು ನಾನು ನಿಮಗೆ ಆ ಒಂದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೇ ಆ ಪ್ರಾಡಕ್ಟು ಅವಿಮೀಹರ್ಬಲ್ ಅವರ ಶಾಕುಂತಲ ಹೇರ್ ಕ್ಲೆನ್ಸರ್ ಅಂತ. ಸೊ ಇದೊಂದು ನ್ಯಾಚುರಲ್ ಶ್ಯಾಂಪೂ ಪ್ಲಸ್ ಪ್ಯಾರಬನ್ ಫ್ರೀ, ಸಲ್ಫೇಟ್ ಫ್ರೀ, ಎಸ್ ಎಲ್ ಎಸ್ ಫ್ರೀ ಆಗಿದೆ. ಸೊ ತುಂಬಾ ಮೈಲ್ಡ್, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಅಲೋವೆರಾ ಜ್ಯೂಸ್ ಇದೆ, ಆಲ್ಮಂಡ್ ಆಯಿಲ್ ಇದೆ, ಪ್ಲಸ್ ಇದು ವೈಟಮಿನ್ ಇ ಕೂಡ ಇದೆ ಇದರಲ್ಲಿ, ಪ್ಲಸ್ ಪಪಾಯ ಜ್ಯೂಸ್, ಟೊಮೆಟೊ ಜ್ಯೂಸ್ ಇದೆ, ಕ್ಯಾರೆಟ್ ಜ್ಯೂಸ್ ಕೂಡ ಇದೆ. ಸೊ ನಮ್ಮ ಒಂದು ಹೇರ್ಗೆ ತುಂಬಾ ಒಂದು ಒಳ್ಳೆ ಶ್ಯಾಂಪೂ ಅಂತಲೇ ಹೇಳ್ಬೋದು. ಆನಿಯನ್ ಪೌಡರ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಎಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಹೇರ್ ಪ್ರಾಬ್ಲಮ್ಸ್ನ ತುಂಬ ಬೇಗ ಸಾಲ್ವ್ ಮಾಡುತ್ತೆ, ಹೇರ್ ಫಾಲ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಪ್ಲಸ್ ಡ್ಯಾಂಡ್ರಫ್ನ ಕೂಡ ಹೋಗ್ಸೋದಕ್ಕೆ ಈ ಒಂದು ಶ್ಯಾಂಪೂ ಹೆಲ್ಪ್ ಮಾಡುತ್ತೆ. ಸೊ ನನ್ನ ಒಂದು ಪರ್ಸ್ನಲ್ ಫೇವ್ರೆಟ್ ಶ್ಯಾಂಪೂ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಅವಿಮೀಹರ್ಬಲ್ ಅವ್ರದೇ ರಾಧಾ ಹ್ಯಾಂಡ್ ಮೇಡ್ ಕಂಡೀಷ್ನರು. ಇದು ಅಷ್ಟೇ ಸಲ್ಫೇಟ್ ಫ್ರೀ, ಮಿನರಲ್ ಆಯಿಲ್ ಫ್ರೀ, ಪ್ಲಸ್ ಸಿಂಥೆಟಿಕ್ ಕಲರ್ ಫ್ರೀ ಆಗಿದೆ. ಸೊ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಹೇರ್ ಅಂತೂ ಈ ಒಂದು ಕಂಡೀಷ್ನರ್ ಹಾಕಿ ವಾಶ್ ಮಾಡಿದಾಗ ಸಿಲ್ಕಿ ಸಿಲ್ಕಿಯಾಗಿ ಆಗುತ್ತೆ, ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ. ಕರ್ಲಿ ಹೇರ್ ಇರೋರ್ಗಂತೂ ಒಂದು ಬೆಸ್ಟ್ ಕಂಡೀಷ್ನರ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದರೂ ಕರ್ಲಿ ಹೇರ್ ಇದ್ರೆ ಈ ಒಂದು ಕಂಡೀಷ್ನರ್ನ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ನನ್ನ ಒಂದು ಪರ್ಸ್ನಲ್ ಫೇವ್ರೆಟ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ. ಸೊ ಈ ಒಂದು ಶ್ಯಾಂಪೂದು ಟೆಕ್ಸ್ಚರ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಜೆಲ್ ಬೇಸ್ ಶ್ಯಾಂಪೂ ಇದು. ಶ್ಯಾಂಪೂ ಹಾಕಿ ಹೇರ್ ವಾಶ್ ಮಾಡಿದ್ಮೇಲೆ ಹೇರು ತುಂಬಾ ಸಾಫ್ಟ್ ಆಗುತ್ತೆ. ಸೊ ನಾನು ಇವತ್ತು ಇದೇ ಶ್ಯಾಂಪೂ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಶೈನಿ ಆಗಿದೆ, ಪ್ಲಸ್ ಎಷ್ಟೊಂದು ಬೌನ್ಸಿ ಆಗಿದೆ ನನ್ನ ಹೇರು ಅಂತ. ಸೊ ನೆಕ್ಸ್ಟ್ ಬಂದು ಕಂಡೀಷ್ನರು, ರಾಧಾ ಕಂಡೀಷ್ನರು. ಇದು ಅಷ್ಟೇ, ಈ ಒಂದು ಕಂಡೀಷ್ನರ್ ಅಂತೂ ನನ್ನ ಹೇರ್ನ ಸಿಲ್ಕ್ ಅಂಡ್ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಸೊ ಇವಾಗ ನಾನು ಈ ಕಂಡೀಷ್ನರ್ದು ಟೆಕ್ಸ್ಚರ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈ ಕಂಡೀಷ್ನರು ಈ ರೀತಿಯಾಗಿ ವೈಟ್ ಇನ್ ಕಲರಲ್ಲಿದೆ. ಸೊ ಇದು ಅಷ್ಟೇ ನಾರ್ಮಲ್ ಕಂಡೀಷ್ನರ್ ಥರ ಕಲರ್ ಇದೆ, ಬಟ್ ಫ್ರೇಗ್ರೆನ್ಸ್ ಮಾತ್ರ ತುಂಬಾ ಮೈಲ್ಡ್ ಅನಿಸುತ್ತೆ. ಆಮೇಲೆ ವಾಶ್ ಮಾಡಿದ್ರೆ ತುಂಬ ಕ್ಲೀನಾಗಿ ನೀಟಾಗಿ ಹೋಗ್ಬಿಡುತ್ತೆ. ನಾನು ಇವತ್ತು ಇದೇ ಕಂಡೀಷ್ನರ್ನ ಯೂಸ್ ಮಾಡಿಕೊಂಡು ನನ್ನ ಹೇರ್ನ ವಾಶ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ನನ್ನ ಹೇರ್ ಟೆಕ್ಸ್ಚರ್ನ. ಸೊ ನನಗೆ ಈ ಒಂದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರು ನನ್ನ ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ, ಹೇರ್ ಗ್ರೋತ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಅಷ್ಟೇ ಅಲ್ಲ, ನನ್ನ ಹೇರಲ್ಲಿ ಸ್ವಲ್ಪನೂ ಡ್ಯಾಂಡ್ರಫ್ ಅನ್ನೋದೇ ಇಲ್ಲ. ಸೊ ಡ್ಯಾಂಡ್ರಫ್ ಪ್ರಾಬ್ಲಮ್ ಅಂತೂ ಖಂಡಿತ ನಿಮಗೆ 100% ಅಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನಾನು ಕೂದಲು ನೋಡ್ಬೋದು ಎಷ್ಟು ಬ್ಲ್ಯಾಕಾಗಿ ಕಾಣಿಸುತ್ತೆ ಅಂತ, ಪ್ಲಸ್ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ ಅಂತ. ಸೊ ಇದು 100% ಕೆಮಿಕಲ್ ಫ್ರೀ ಪ್ರಾಡಕ್ಟು, ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಪ್ರಾಡಕ್ಟು. ಸೊ ನೀವು ಆರಾಮಾಗಿ ಈ ಒಂದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡಿ ನೋಡ್ಬೋದು, ಯಾಕಂದರೆ ಎಸ್ ಎಲ್ ಎಸ್ ಫ್ರೀ ಆಗಿದೆ, ಪ್ಯಾರಬನ್ ಫ್ರೀ ಇದೆ, ಪ್ಲಸ್ ಸಿಂಥೆಟಿಕ್ ಕಲರ್ ಆ್ಯಂಡ್ ಫ್ರೇಗ್ರೆನ್ಸ್ ಇಲ್ಲ ಇದು ಈ ಒಂದು ಶ್ಯಾಂಪೂವಲ್ಲಿ, ಮಿನರಲ್ ಆಯಿಲ್ ಕೂಡ ಇಲ್ಲ. ಸೊ ಈ ಒಂದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ ಖಂಡಿತ ಟ್ರೈ ಮಾಡಿ, ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ನಿಮಗೇನಾದರೂ ಹೇರ್ ಫಾಲ್ ಆಗ್ತಾ ಇದ್ರೆ ಅಥವಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಸೊ ಈ ಎರಡು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಅಂತೂ ಒಂದು ಬೆಸ್ಟ್ ರಿಸಲ್ಟ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ಒಂದು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಪರ್ಚೇಸ್ ಮಾಡೋದಕ್ಕೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ. ಸೊ ಚೆಕ್ ಮಾಡಿಕೊಂಡು ನೀವು ಈ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ನ ಪರ್ಚೇಸ್ ಮಾಡ್ಬೋದು. ಸೊ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ವಾಚಿಂಗ್ ಮೈ ವೀಡಿಯೋ ಗೈಸ್, ಬಾಯ್.